ಹತ್ತು ಎಕರೆ ಹೊಲ ಅದ 50 ಎಕರೆ ಹೇಳಕತ್ತೆ ಅವ್ರು ಉತ್ತಾರ ತೊಂಬಾರು ಮಲ್ಲು ಅನ್ಬೇಕ ಅನ್ಬಾರ್ದು ನಾನು ಅನ್ಬೇಕಲ್ರಿ ಹೌದ್ರಿ ಉತ್ತಾರಬೇಕು ಎಲ್ಲದಕ್ಕೆ ತಲೆ ಹಳ್ಳತ್ತಾರ ನಂದೇ ಅದಂದ್ರೆ ನಂಬ್ತಾರೇನು ಅವ್ರು ಹೇಳಕತ್ತಾರ ನಾಯಸದ ಭೈರವನ ಮೂರ್ತಿ ಮಾಡಿ ಅಂತ ಹೇಳಿನಿ ಹೇಳಿನಿ ಇದು ತಪ್ಪು ಅಂದ್ರೆ ಹೇಳ್ಬೇಕತ್ತ ಅಲ್ಲೋ ಮಲ್ಲು ಅದ ತಪ್ಪು ಯಾಕೆ ಹೇಳುದಕ್ಕೆ ನಾನು ತಪ್ಪು ಯಾಕೆ ಹೇಳುದು ಎಲ್ರಿಗೋಸ್ಕರವಾಗಿ ತಪ್ಪು ಹೇಳುದಪ್ಪ ಹೌದು ನಿನಗೆ ಬುಕ್ಕದ ಉತ್ತಾರಿ ಒಳಗ ಉತ್ತರ ಸಿಕ್ಕಿಲ್ಲ ಹೌದು ನನಗಿದು ಬರಂಗಿಲ್ಲ ಅಂದ್ರೆ ಏನಕ್ಕದ ಯಾಕಪ್ಪ ಅಂತಾರ ಯಾರು ತಾಯಿ ಹೊಟ್ಟೆ ಹುಟ್ಟಿ ಹೊರಟ್ಟಿಗೆ ಕಂತು ಬಂದಿರಂಗಿಲ್ಲ ಕಂತು ಬಂದಿಲ್ಲ ಹೌದಲ್ಲ ಹೊರಗೆ ಬಂದ ಮೇಲೆ ಕಲ್ತದ ನೀ ಏನು ಕೇಳಿ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಇದ್ರ ಉತ್ತರ ಹೇಳಿದ್ರೆ ನಾನು ಹೇಳಕ್ ಬರ್ತದೇನು ಮೊದಲು ಹೇಳಕ್ ಬರ್ತದ್ರಿ ಹೌದಲ್ಲ ಹೌದು ಮತ್ತೊಂದು ಹೇಳಿ ನಾನು ಸೇನೆ ಅನ್ನಿಸ್ಕೊಂಡಿನಿ ಅನ್ನೋದನ್ನ ಯಾವಾದ್ರೂ ಹೇಳಿ ಹೌದಾ ಹಂಗ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಆತರ ಯಾಕ್ರಿಪ್ಪ ಬರ್ತಿತ್ತಪ್ಪ ಆತರ ಕರೆಕ್ಟ್ ಎಲ್ಲಾರು ಲೇಖದಾಗ ಸಿಕ್ಕಿತ್ತಂದ್ರ ಹೇಳ್ರಿ ಇರ್ಲಿಕ್ಕಪ್ಪ ಆತರ ನಿಮ್ ಉತ್ತರ ನಮಗ್ ಸಿಕ್ಕಿದ್ರೆ ನೀವು ಉತ್ತರ ಹೇಳಿರ್ತದ್ರೆ ಉತ್ತರ ನಾ ಕೊಟ್ಟ ಮಂಗಳಾರತಿ ಮಾಡ್ತೇವ್ ಇಲ್ಲಿ ಮಂಗಳಾರತಿ ಮಾಡ್ತೇವಿ ಹೌದೌದು ಇನ್ನ ನಮಗೊಂದು ಪ್ರಶ್ನೆ ಕೇಳ್ಯಾರ ಮೊದಲು ನಮಗೇನ್ ಕೇಳ್ಯಾರಿ ಒಬ್ಬ ಜಂಗಮ ರೂಪ್ಯ ಸ್ವಾಮಿ ಸ್ವಾಮಿ ನಮ್ಮ ಹಾಲು ಮತ್ತದ ಕುರುಬಗೌಡನ ಮನೆಗೆ ಹೋದತ್ತ ಹೋದತ್ತ ನನಗ ಜಾಗ ಕೊಡುವನತ್ತ ಜಾಗ ಕೊಲ್ಲಿಲತ್ತ ಕೊಲ್ಲಿಲತ್ತ ಅವ ಕೊಲ್ಲಾರ ಕಾಲಕ್ಕ ಅದ ಅವ್ರ ಮನೆಯಾಗ ಎಲ್ಲಾ ಸಿರತಾನ ನಾಶ ಮಾಡಿದ ಕಾಲಕ್ಕ ಮುಂದೆ ಅವ್ರ ಕುರಿ ದೊಡ್ಡ ಜಾಗ ಕೊಟ್ಟ ಕುರಿ ದೊಡ್ಡ ಜಾಗ ಕೊಟ್ಟ ಜಾಗ ಕೊಟ್ಟ ಅದ ಆ ಜಂಗರು ಜಂಗಮ ರೂಪಿ ಸ್ವಾಮಿ ಹೆಸರೇನು ಹೆಸರೇನು ಮತ್ತ ನಮ್ಮ ಹಾಲು ಮತ್ತು ಕುರುಬಗೌಡನ ಹೆಸರೇನು ಹೆಸರೇನು ಅನಂತ ಮಾತನ ಕೇಳ್ಯಾರ ಕೇಳ್ಯಾರ ಸುಮ್ಮ ಅವ್ರಂಗ ನಾವು ಹೇಳುದ್ರ ಮಗು ಹೌದ ಯಾಕಪ್ಪ ಅಂತಾರ ಅವ್ರಂಗ ಸುಮ್ಮ ನನಗಿಟ್ಟು ತಿಳಿದದಂತ ಹೇಳವಲ್ಲ ನಾನು ಹೇಳದಲ್ಲ ಹಾ ಯಾಕಪ್ಪ ಅಂತಾರ ಅದು ಇದು ಯಾರಪ್ಪ ಅಂತಂದ್ರ ಮಂಟೇಸ್ವಾಮಿ ಅಂತೇಳಿ ದಕ್ಷಿಣ ಕರ್ನಾಟಕ ರಾಮನಗರ ಜಿಲ್ಲಾದೊಳಗೆ ಬರ್ತಾನ ಬರ್ತಾನ ಹೌದಿಲ್ಲ ಅದು ಆ ಮಂಟೇಸ್ವಾಮಿ ಮಂಟೇಸ್ವಾಮಿ ಬಪ್ಪುಗೊಂಡನ ಪೂರಕ್ಕೆ ಹೋಗಿ ಹೋಗಿ ನಮ್ಮ ಹಾಲು ಮತ್ತದ ಬಪ್ಪೇಗೌಡನ ದೊಡ್ಡಿ ಹೋಗ್ತಾನ ಕುರಿದೊಡ್ಡಿಗೆ 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 ಹೋಗಿ ಹೋಗಿ ನನಗೆ ನೀನು ಕುರಿ ದೊಡ್ಡಿ ಜಾಗ ಬೇಕಾಗಿಲ್ಲ ಕೊಡುವಂತ ಕಾಲಕ್ಕ ಅದು ಗೌಡ ಕೊಡ್ಲಿಲ್ಲ ಅವನ ಮನೆಯಾಗೆಲ್ಲ ಸಿರ್ತಾನ ನಾಶ ಮಾಡಲ ಮುಂದೆ ಗೌಡ ಅದು ಆ ಮಂಟೇ ಸ್ವಾಮಿಗೆ ಬಾಗಿಲ್ಲ ಬಾಗಿನ ಬಾಗಿ ಕುರಿ ದೊಡ್ಡಿ ಅವನು ಕೊಟ್ಟ ಕೊಟ್ಟ ಆ ಕುರಿ ದೊಡ್ಡಿಯಾಗ ಮಂಟೇ ಸ್ವಾಮಿ ತನ್ನ ಮಠ ನಿರ್ಮಾಣ ಮಾಡ್ಯಾನ ಮಾಡ್ಯಾನ ಇದು ಬುಕ್ ಯಾವ್ದಪ್ಪ ಅಂತಾರ ಯಾವ್ದ್ರಿಪ್ಪ ಬುಕ್ಕ ಕನ್ನಡ ಜನಪದ ಮಹಾಕಾವ್ಯಗಳ ಸಾಂಸ್ಕೃತಿಕ ವೀರರು ವೀರರು ಬರೆದವರು ಯಾವ ಪ್ರೊಫೆಸರ್ ನಿಂಗಣ್ಣ ಮುದಿನೂರ ಪೇಜ್ ನಂಬರ್ 118 118 ಇದು ಒಂದು ಬುಕ್ಕ ಹೌದು ಒಂದು ಬುಕ್ಕ ಇನ್ನೊಂದು ಬುಕ್ ಅಲ್ಲಿ ಹಂಪಿನ ವರ್ಷ ಇಟ್ಟು ಹೌದ ಮಂಟೇಸ್ವಾಮಿ ಮಹಾಕಾವ್ಯ ಸಾಂಸ್ಕೃತಿಕ ಮುಖಾಮುಖಿ ಅಂತೇಳಿ ಮುಖಾಮುಖಿ ಅದ್ರಾಗು ಇದೇ ಉತ್ತರ ಅದ ಅದ್ರ ಪೇಜ್ ನಂಬರ್ ಯಾವ್ದಪ್ಪ ಅಂತಾರ ಯಾವ್ದ್ರಿಪ್ಪ 98ನೇ ಪೇಜಿಗೆ ಉತ್ತರ ನಿಮ್ದು 98 98 ಅದ ಹೌದು ಬೇಕಾದ್ರೆ ಬುಕ್ ಇದ್ರ ನೋಡ್ಕೊ ಬ್ಯಾರಪ್ಪ ಅಂತಾರ ಹಂಗಿದ್ರು ತಮ್ಮ ಅಂದ್ರೆ ತಂದು ಮುಂದಿನ ಸಂದಿಗೆ ಮುಂದಿನ ಸಂದಿಗೆ ಉತ್ತರ ಕೊಡ್ತೀನ ಉತ್ತರ ತಂದು ಬಿಡ್ತೀವಿ ಹಾ ತಂದು ಬಿಡ್ತೀವಿ ಅದು ಅದಕ್ಕಿನ್ನ ಗುರು ಮತ್ತು ಶಿಷ್ಯರು ಹಂಗ ಮಾಡಿದ್ರೇನು ಕೂಡ ಒಂದು ವಿಗ್ರಹ ಮಾಡಿ ವಿದ್ಯೆ ಕಲ್ತಾನ ಯಾರು ವಿಗ್ರಹ ಮಾಡಿ ವಿದ್ಯೆ ಕಲ್ತಾನ ಅಂದಾಗ ನಾವು ಭೈರವನ ವಿಗ್ರಹವನ್ನ ಮಾಡಿ ವಿದ್ಯೆ ಕಲ್ತಾನ ಅಂತ ಹೇಳಿದೆವು ಏನು ಮತ್ತೆ ಹೇಳಿದೀವಿ ಇದನ್ನ ಬಿಟ್ಟು ಬ್ಯಾರೆ ಉತ್ತರ ನಮಗ್ ಗೊತ್ತಿಲ್ಲ ಉತ್ತರ ಬ್ಯಾರೆ ಇತ್ತರ ಮುಂದಿನ ಸಂದಿ ಹೇಳುದು ಅಂತ ಹೇಳಿದೇವ್ ಹೌದಿಲ್ರಿ ಇದನ್ನ ಹೇಳಿರ್ತಕ್ಕಂತ ಉತ್ತರ ಬಿಟ್ಟು ಬ್ಯಾರೆ ಉತ್ತರ ನಮ್ ಕಡೆ ಇಲ್ಲ ನಿನ್ನ ಕಡೆ ಬ್ಯಾರೆ ಉತ್ತರ ತೆಗೆದು ಹೇಳುದು ಅದನ್ನ ಈಗ ಅವ್ರ ಏನ್ ತೆಗೆದಾಗ ಗೊತ್ತೇನು ಬಸವಣ್ಣ ಏನ್ರಿಪ್ಪ ನೀವು ಪ್ರಶ್ನೆ ಉತ್ತರ ಹೇಳಿದ ಕಡೆ ನಿಮ್ಮ ತಾಕ ಬುಕ್ ಯಾವ ಐತಿ ಆ ಯಾವ ಬುಕ್ನಾಗ ಐತಿ ಅಲ್ಲ ನನ್ನ ಪ್ರಶ್ನೆ ಕೂತ್ರ ತಪ್ಪದೆ ತಿಳ್ಕೊ ಕರೆ ಉತ್ತರ ಹೇಳಾನೆ ಯಾಕ್ರಿ ನಾ ಹೇಳಿದ ತಪ್ಪದಪ್ಪ ನಿನ್ನ ಕರೆ ಉತ್ತರ ಹೇಳ್ಬೇಕಿಲ್ಲ ಮತ್ತಿನ ನಾವೊಂದು ಕೇಳಿದ್ವಿ ಅವ್ರಿಗೆ ಏನ್ ಕೇಳಿದ್ರಿಪ್ಪ ಬುಕ್ ಆದಾಗ ವಿಷಯಗಳನ್ನ ಹೆಂಗ ಕೇಳಿದ್ವಿ ಅಂತಂದ್ರ ಹೆಂಗ ಕೇಳಿದ್ರಿಪ್ಪ ಒಬ್ಬ ನೆಲ್ಲೂರು ನಿಂಬ್ಯಾಕನ ಮನೆಗೆ ಪರಮಾತ್ಮ ಹೆಂಗ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಹೋದ ನೋಡು ಹಂಗೊಬ್ಬ ಆಲಮದ್ರ ಗೌಡನ ಮನೆಗೆ ಭಕ್ತಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾನ ಬಂದಾವ ಯಾರು ಮತ್ತ ಗೌಡನಿಗೆ ಯಾವ ಬಿರುದುಗಳನ್ನು ಕೊಟ್ಟ ಇದನ್ನ ಕೇಳಿದಾಗ ಹೇಳಿದ್ರೆ ಅವರು ಏನ್ರಿಪ್ಪ ಬಂದಿರತಕ್ಕಂತ ಮಂಟೇಸ್ವಾಮಿ ಒಂದು ಪುಕ್ಕ 118ನೇ ಪುಟ ಇನ್ನೊಂದು ಪುಕ್ಕ 98ನೇ ಪುಟ ಇವ ಕಳ್ಳದಾಗ ಮಾಸ್ತರ್ ಮ್ಯಾಲ ಹೇಳಿರ್ತಾನ ಕೆಳಗೆ ಇಂಗ್ಲಿಷ್ ನಾಗ ಹೇಳ್ತಾನ ಒಬ್ಬ ಇಲ್ಲಿ ಬಟ್ಟ್ಯಾಗ ಇವ 98 118 ಎಟ್ಟು ಇಂಗ್ಲಿಷ್ ನಾಗ ಶಾಣ್ಯಾರ ವಿಚಾರ ಮಾಡಿ ಇಲ್ಲಿ
ನೀವು ಮಂಟೇ ಸ್ವಾಮಿ ಅಂತ ಹೇಳಿ ಉತ್ತರ ಹೇಳಿರಿ, ಬುಕ್ ಅದ ಹೆಸರು ಹೇಳಿರಿ. ಇದು ಯಾರು ಬುಕ್ ಓದೋರು ಇದ್ರ ಸ್ಟೇಜ್ ಮೇಲೆ ಬರ್ರಿ, ನಾವು ಬುಕ್ನಾಗ ಏನು ಕೇಳಿನೋ ಆ ಉತ್ತರ ಹೇಳಿದ್ ನೀವೇ ಹೇಳೋದಿದ್ರೆ ಇಲ್ಲಿ ಹೇಳೋದು ಬೇಡ. ಮಂಟೇ ಸ್ವಾಮಿ ಅಂತ ಅವ್ರು ಹೇಳ ನಮ್ಗೆ ಬುಕ್ದೊಳಗೆ ಏನೈತಿ, ಯಾರು ಓದೋರು ಇದ್ರೆ ಸ್ಟೇಜ್ ಮೇಲೆ ಬರ್ರಿ, ಬುಕ್ ಅದಾಗ ಓದ್ರಿ. ಹೌದಿಲ್ಲ, ಅವ್ರ ಬುಕ್ ಅದ ಪೇಜ್ 98 118 ನಮ್ಮ ಮಾತ್ರ ನಮ್ಮ ಬುಕ್ ಆದಾಗ 57ನೇ ಪುಟ ಅದ. ಬುಕ್ ನಿಮ್ ಕೈಯ ಕೊಡ್ತೀವಿ, ಬುಕ್ ಯಾರು ಓದೋರು ಇದ್ರೆ ಸ್ಟೇಜ್ ಮೇಲೆ ಬರ್ರಿ, ಯಾರ ಹೆಸರು ಐತಿ ನೋಡಿ ಬರ್ರಿ. ಹೌದಿಲ್ಲ, ಸುಮ್ ಸುಮ್ನೆ ಮಾತಾಡೋದಿಲ್ಲ. ಯಾರಿಲ್ಲ ಕಲ್ತವ್ರ ಎದ್ದ ಮೇಲೆ ಸ್ಟೇಜ್ ಮೇಲೆ ಬರ್ರಿ. ಹೌದಾ, ಅದು ಯೂಟ್ಯೂಬ್ ನಾವು ಇರ್ಬೇಕಲ್ಲಿ, ಎಲ್ಲ ರೆಕಾರ್ಡಿಂಗ್ ಇರ್ತದೆ, ಏನ್ ತಪ್ಪು ಮಾತಾಡೋದಿಲ್ಲ. ಅದಕ್ಕೆ ನೀವು ಯಾರಿಲ್ಲ ಸ್ಟೇಜ್ ಮೇಲೆ ಕಲ್ತವ್ರ ಒಬ್ರು ಬರ್ರಿ, ಬಂದ ಕಡೆಯಿಂದ ಉತ್ತರ ನೋಡ್ರಿ, ಯಾರ ಹೆಸರಿದೆ ಅದ್ರಾಗ ಗೊತ್ತಾಗ್ಬಿಡ್ತದೆ ನಿಮ್ಗ. ಹೌದಾ,